ನೀವು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಇನ್ನು ಬೆಂಗಳೂರು ನೋಡಿಲ್ಲ ನಾವು ಹೋಗ್ತಾ ಇದೀವಿ ಬನ್ನಿ ನಮ್ಮ ಜೊತೆ. ಹಲೋ ಹೇಮ, ಬೆಂಗಳೂರಿಗೆ ಯಾವಾಗ ಬರ್ತೀರಾ ನೀನು? ಅಪ್ಪ ಏನು ಹಂಗೆ ಬರ್ಬೇಕಾರೆ ಮಂಜಿನ ಕರ್ಕೊಂಬಾ. ಇವತ್ತು ಮಂಗಳವಾರ ಪಾಪ, ಅದೇ ನಿಮ್ಮ ಅಪ್ಪಯ್ಯ ಕುರಿ ಮರ್ಕೊಂಡ್ ಬರ್ತೀನಿ ಅಂತ ಸಿರಾ ಕೊಡ್ಕೊಳೋ ಕುರಿನ ಬತ್ತಿದಂಗೆ ಬರ್ತೀವಿ. ಬೆಳಗ್ಗೆ ನಿಮ್ಮ ಅಪ್ಪಯ್ಯ ಶಾಂತಿ ಹೋತು ಕುರಿ ಹೊಡ್ಕೊಂಡು 9:30 ಗಂಟೆಗೆ ಬರ್ತೀನಿ ವಾಲ್ಟಿ ಇರಿ ಹೋಗೋಣ ಅಂತ ಹೇಳೈತೆ. ಅದಕ್ಕೆ ಬ್ಯಾಗು ಬಟ್ಟೆ ಎಲ್ಲ ನಾ ಹೊಂದಿಸ್ಕೊಂಡು ಇಮ್ಮಂಜ್ ಎಲ್ಲೋಗೇನೋ ಗೊತ್ತಿಲ್ಲ ಆ ಹುಡುಗರ ಜೊತೆ ಆಡಕ್ಕೆ ಹೋಗಿರ್ತಾನೆ. ಬತ್ತಿದಂಗೆ ನೀರು ಇದು ಕರ್ಕೊಂಡು ನಿಮ್ಮ ಅಪ್ಪಯ್ಯ ಬತ್ತಿದಂಗೆ ಬರ್ತೀವಿ ಹೇಳು, ವಾಲ್ಟಾಗ ಫೋನ್ ಮಾಡ್ತೀನಿ. ಹ್ಞೂ ಸರಿ, ನನಗೂ ಫಸ್ಟ್ ಶಿಫ್ಟ್ ಐತಿ ಇವತ್ತು, ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಅಟತಿಗೆ ಅಪ್ಪಯ್ಯ ಬರ್ತಿದಂಗೆ ಒಂದು ಫೋನ್ ಮಾಡು, ಎರಡತಿ ಬಸ್ ಹತ್ತಿದ್ದೀರಾ ಅಂತ. ನಾನು ಕೆಲಸ ಮುಗಿಸ್ಕೊಂಡು ನೀವಲ್ಲಿ ಬೆಂಗಳೂರಿಗೆ ಬರೋ ಅಟತಿಗೆ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಲ್ಲಿ ಬಸ್ಸಿಂದ ಕರ್ಕೊಂಡು ಹೋಗಕ್ಕೆ. ಹ್ಞೂ ಬಸ್ಸಿಂದ ಬಾರಪ್ಪ, ನನಗೆ ಗೊತ್ತಾಗಲ್ಲ ಏನಿಲ್ಲ, ಎಲ್ಲಿ ಇಳಿಬೇಕಂಬುದು ಗೊತ್ತಾಗಲ್ಲ. ನಿಮ್ಮ ಅಪ್ಪಯ್ಯ ನಿನ್ನ ಕರ್ಕೊಂಡು ಹೋಗಿ ಬಿಡೋಕ್ಕೆ ಬಂದಿದ್ದಾನೆ ಅದಕ್ಕೂ ಗೊತ್ತಾಗಲ್ಲ ಸರಿಯಾಗಿ. ಅಲ್ಲಿ ಬಸ್ಸಿಂದ ಬಂದರೆ ಇಳಿಯಕ್ಕೆ ಸರಿಯಾಗುತ್ತೆ ನಮಗೂ, ತಿರ್ಗಿ ಅಲ್ಲಿ ಇಳಿದು ಎತ್ತಲಾಗ ಹೋಗೋಣಮ್ಮ ನಂಗಾಗುತ್ತೆ. ನೀನು ಬಾ ಅಲ್ಲಿ ಕೆಲಸ ಮುಗಿಸ್ಕೊಂಡು, ನಿಮ್ಮ ಅಪ್ಪ ಬತ್ತಿದಂಗೆ ಫೋನ್ ಮಾಡು ಅಂತ ಹೇಳ್ತೀನಿ ಇಲ್ಲಿ, ಅವಾಗ ಬಾ ನೀನು. ಹೇಮಾ ಯಾಕೆ ಮಾತಾಡ್ತಾ ಇದ್ದೀ ಫೋನ್ನಾಗೆ, ಕೊಡು ನನಗೂ ಮಾತಾಡ್ತೀನಿ. ಏಯ್ ಹಂಗೆ ಯಾಕೆ ಬಡ್ಕೊಂತಿಲ್ಲ, ಸುಮ್ಮನೆ ನಿಂತ್ಕೊಂಡು ಅನ್ಸೋಣ. ಹೊತ್ತು ಬೆಂಗಳೂರಿಗೆ ನಿಮ್ಮ ಅಣ್ಣ ಫೋನ್ ಮಾಡ್ಯಾನೆ, ಯಾತಕ್ಕೆ ಕೇಳ್ಸಲ್ಲ ಬಡ್ಕೊಂತಾನೆ ಹಂಗೇನೆ. ಇಟ್ಟತ್ತು ಎಲ್ಗೆ ಹೋಗಿದ್ನ? ಫೋನ್ ಕೊಡಮ್ಮ, ನಾನೊಂದು ನಿಂತು ಮಾತಾಡ್ತೀನಿ ಅಣ್ಣಂತಾಗೆ. ಏ ಸುಮ್ಮನೆ ಇರ್ಲ ಅನ್ಸೋಣ, ಹೊತ್ತು ಫೋನ್ಗಿನ ಬಿದ್ದು ಹೊಡೆದೋನತ್ತು. ಆಮೇಲೆ ನಿಮ್ಮ ಅಪ್ಪ ಬಂದ್ರೆ ಏನಿಲ್ಲ, ನನ್ನೇನಿಲ್ಲ, ನಿನ್ನೇನು ಕೇಳಲ್ಲ, ನಾನು ಕೇಳ್ತಾನೆ ಅಯ್ಯಪ್ಪ. ನನಗೆ ಫೋನ್ ಕೊಡಲಿಲ್ಲ, ನಮ್ಮಯ್ಯ ಮಾತಾಡಬೇಕು ನಾನು ಫೋನ್ನಾಗೆ. ಏ ಸುಮ್ಮನೆ ಅಳ್ಬೇಡ, ಬೆಂಗ್ಳೂರಿಗೆ ಹೋಗೋಣ ಇವತ್ತು, ನಿಮ್ಮ ಅಪ್ಪ ಬತ್ತಿದಂಗೇನೆ. ಸರಿ ಪಾಪ, ನಿನ್ನ ಫೋನ್ ಇಡು ಸಾಕು, ಇಪ್ಪಟ್ಟು ದುಡ್ಡು ಮುಗಿಯುತ್ತೆ. ಆಮೇಲೆ ನಾವು ಅಳ್ತಾಗ ಫೋನ್ ಮಾಡಿವಂತೆ, ನಾವು ಬಸ್ಸಿಗೆ ಹತ್ತುತ್ತೀವಿ, ನೀನೇ ಮಾಡು ಅಲ್ಲಿಂದನ ಹೇಳ್ತೀವಿ ಹೊಟ್ಟೆ ಹತ್ತುತ್ತೀವಿ ಅಂತಾನೆ. ಫೋನ್ ಇಡ್ ನೀನೀಗ ಸಾಕು. ಹಾಂ ಬೆಂಗ್ಳೂರಿಗೆ ಹೋಗ್ತೀವಲ್ಲ ಇವತ್ತು. ಅಯ್ಯ ನಾನು ಬೆಂಗ್ಳೂರು ನೋಡೇ ಇಲ್ಲ, ನಾನು ಬೆಂಗ್ಳೂರಿಗೆ ಹೋಗ್ತೀನಿ ಇವತ್ತು, ನಾನು ಬೆಂಗ್ಳೂರಿಗೆ ಹೋಗ್ತೀನಿ. ಏ ನಡಿಲ್ಲ ಪಾಪ, ಜಲ್ದು ಬಟ್ಟೆ ತೆಗಬೇಕು, ನೀರು ಐತಿನ್ ಜಲ್ದು ನೀರು ಹಾಕೊಂಡು ಹೊಸ ಬಟ್ಟೆ ಇಟ್ಕೊಂಡು ಬೆಂಗ್ಳೂರಿಗೆ ಹೊಳ್ದು ನೀವು ಅಪ್ಪ ಬರ್ತಿದ್ದಂಗೆ ಹೋಗೋಣ ಹೊಸರನು. ಬಾರಮ್ಮ ಜಲ್ ನೀರು ಅಯ್ಯಿ, ನಾನು ಹೊಸ ಬಟ್ಟೆ ಇಕ್ಕಬೇಕು. ಅದೇ ಮಾದಮ್ಮ ತಂತಿತ್ತಲ್ಲ ಅಪ್ಪಯ್ಯ, ಪ್ಯಾಂಟೂನು ಹಂಗೇನು ಅದು ಇಕ್ಕಂತೀನಿ, ಚೆನ್ನಾಗೈತದು ಹೊಸ ಅದು. ಹ್ಞೂ ನಡಿ ನಡಿ ಜಲ್ದು, ನೀವು ಅಪ್ಪ ಬಂದ್ರೆ ಏನಿಲ್ಲ, ಇಟ್ಟತ್ತಾದ್ರೆ ಆಗಿಲ್ಲ ಅಂತ ಬೈತೈತಿ. ಜಲ್ದು ಹೋಗೋಣ. ಏ ಆಯ್ತು ನಿಮ್ದು, ಜಲ್ದು ಹೋಗೋಣ, ಟೈಮ್ ಆಗುತ್ತೆ. ತಿರ್ಗಾ ತಿರ್ಗ ಹೊತ್ತಾದ್ರೆ ಬಸ್ ಸಿಗಲ್ಲ ನೋಡು, ಬರೀ ಜಲ್ದು ಹೊರಟಿದ್ರೆ. ನನ್ನ ಅತ್ಕಣ ಅಪ್ಪ ಇವ ಅಮ್ಮ ಬರ್ಬೇಕಷ್ಟೇ. ಏ ಆಯ್ತು ನಿಮ್ದು, ಹೋಗೋಣ ಬರೀ, ತಿರ್ಗ ಹೊತ್ತಾದ್ರೆ ಬಸ್ ಬಸ್ ಸಿಗ್ತಾವ ಇಲ್ವನ್ ಜಲ್ದು ಹೋಗೋಣ. ಆಮೇಲೆ ಆ ಹುಡುಗ ಬರೋಕ್ಕೂ ಸರಿಯಾಗುತ್ತೆ, ಅಲ್ಲಿಂದಾನೆ ಕೆಲಸ ಮುಗಿಸ್ಕೊಂಡು ನಾವು ಹೊತ್ತಿಗೆ ಸರಿಯಾಗಿ ಹೋದ್ರಲ್ಲಿ ಅವ್ನು ಬರೋದು, ಇಲ್ಲಾಂದ್ರೆ ಅಲ್ಲಿ ಕಾಯ್ತಾ ಕುಕ್ಕ ಮತ್ತೆ ಹುಡುಗ. ಏನು ಅಂದೆಲ್ಲ ಜಲ್ದಿ ಆಗಿತ್ತು, ಈ ಹುಡುಗ ಎತ್ತಲಾಗ ಹೋಗಿತ್ತು ಮಂಜ, ಆ ಹುಡುಗ ಜೊತೆ ಆಡಕ್ಕೆ ಹೋಗುತ್ತೆ. ಏಟ್ ಹೊತ್ತು ಆದ್ಮೇಲೆ ಬಂತು ಈ ನೀರು, ಇದು ಅದಕ್ಕೆ ಅಂಗಿ ಪ್ಯಾಂಟ್ ಇಟ್ಕೊಟ್ಟೋದಕ್ಕೆ ಸಾಕಾಯ್ತು. ನಡಿರಿ ಹೋಗೋಣ, ಮಾತಾಡ್ಕೊಂಡು ನಿಂತ್ಕೊಂಡು ಮಾತಾಡ್ತಲೇ ಇರ್ತೀವಿ, ಬಸ್ ಹೋಗ್ತಾ ತಿರ್ಗ. ಥೂ ನಾನು ಹೇಳ್ದೆ ನಿನಗೆ ಬಸ್ನಾಗ ಹೋದ್ರೆ ಆಗಲ್ಲ ಬೆಂಗ್ಳೂರಿಗೆ ಬೇಡ ಅಂತ. ಆ ಹುಡುಗಿ ಹೇಳೈತೆ ಹೋಗಿ ಬರೋಣ ನೋಡ್ಕೆ ಬರೋಣ ನೋಡ್ಕೆ ಬರೋಣ ಅಂದೆ, ಈಗ ನೋಡು ಕಚ್ಕೊಂತ ಇದೀಯ ಬಸ್ನ ಬಂದು. ಈ ಸಂಪತ್ತಿಗೆ ಒಟ್ಟು ತಿಂದು ಬಂದಿದ್ಯ ಅಂದಾಗ ಆ ಉಪ್ಪಿಟ್ಟು ಮಾಡಿ, ಎಲ್ಲ ಉಪ್ಪಿಟ್ಟು ತಿಂದಿರೋದೆಲ್ಲ ಕಚ್ಕೊಂಡಲ್ಲ ಆ ಬಸ್ನಾಗೂ ಸುಮ್ಮ ಕುಕ್ಕಂಬಿಲ್ಲ. ಅಯ್ಯೋ ತಲೆ ಸುತ್ತುತ್ತೆ, ತಲೆನೋವು ಬರ್ತೈತೆ, ಅದಾಗು ತಿದಾಗುತ್ತೆ ಅಂತ ಕತ್ಲಾ ಗಿತ್ಲಾ ಒಳ್ಳೆ ಆಡ್ಕೊಂಡು ಏಟಾತಿ ಬರುತ್ತೆ ಏಟಾತಿ ಬರುತ್ತೆ ಅಂತ ಅಗಲಾಗಲ ನನ್ನ ತಲೆ ತಿಂತಿದ್ದೆ. ನೋಡು ಇವಾಗ ಬೆಂಗ್ಳೂರಿಗೆ ಬಂದು ಹೆಂಗಾತು, ಏನು ಬೆಂಗಳೂರು ನೋಡಬೇಕು ನೋಡಬೇಕು. ನೋಡ್ದಾ ಸರಿಯಾಗಿ? ಸುಮ್ಮನಿರಪ್ಪ ನೀನು, ಊರಾಗ ಅರ್ದಂಗೆ ಆಡ್ಬೇಡಪ್ಪ, ಸುಮ್ಮನೆ ಇಟ್ಕೊಂಡು ಶಾಂತ. ಹಾಂ ನೀನು ಹೇಳಂಗಾತು ನನಗೆ, ಬೆಂಗ್ಳೂರಿಗೆ ಬಂದು ನೋಡ್ದೆ ಹುಡ್ಗನ್ನ, ನನಗೆ ಹೇಳಂಗಾದ್ಯವನಿ ಸುಮ್ಮನೆ ಇಂತಳಲ್ಲ. ಹ್ಞೂ ಆಯ್ತು ಫೋನ್ ಮಾಡಿ ಹುಡ್ಗಂಗೆ, ಅಯ್ಯೋ ಯೂಟತ್ತಾದ್ರೆ ಬಂದಿಲ್ಲ, ನಾ ಬಸ್ ಇಳಿದು ಯೋಟ ಹೊತ್ತಾತು, ಅಲ್ಲ ಬಸ್ ಇಳ್ತಿದ್ದೆ ಹಂಗಲ್ಲಿ ಬಸ್ಸಿಂದ ಬರ್ತೀನಿ ಅಂದಿದ್ದು ಹುಡ್ಗ ಯೂಟತ್ತಾದ್ರೆ ಬರ್ಲಿಲ್ವಲ್ಲ. ಫೋನ್ ನೀನೇ ನೋಡ್ಕೊಂಬಂದಿಲ್ವೇ, ನೋಡ್ಕೊಳೋದು ಇಲ್ವಾ, ನೋಡಿ ಚೆನ್ನಾಗೈತೆ ಇಲ್ವಾ, ಅದು ಸ್ವಿಚ್ ಆಫ್ ಆಗುತ್ತೆ ಏನ? ಅಯ್ಯೋ ಈ ಫೋನ್ ಮನೆ ಕಾಯುವಾಗ ಆನೆ ಆಗಿಲ್ವಲ್ಲ ಇದನ್ನ, ಎಂತ ಚಾರ್ಜ್ ಹಾಕು ಅಂತ ಹೇಳೋಗಿಲ್ವೆ ಬೆಂಗ್ಳೂರಿಗೆ ಬರ್ಬೇಕು ಅಂತಾನ, ಚಾರ್ಜ್ ಹಾಕಿಲ್ವೇ ನಾ ಚಿಚ್ಚಪ್ಪ ಆಗೈತೆ ಅದು. ಯಾತಕ್ಕೆ ಬರ್ತೀರಾ ನೀವೆಲ್ಲನ, ಹೇಳಿದ್ದು ಒಂದು ಬದುಕು ಮಾಡಲ್ಲ. ಇವಾಗ ನೋಡು ಆ ಹುಡುಗಿ ನಾನು ಹೆಂಗೆ ಫೋನ್ ಮಾಡುತ್ತೆ, ಚಿಚ್ಚಪ್ಪ ಆಗಿರತ್ತೆ. ಏ ನೀನು ಹೇಳ್ತಿದಂಗೆ ನಾನು ಅದು ಪಿನ್ ಹಾಕಿ ಚುಚ್ಚಿದ್ದೆ, ಕರೆಂಟ್ ಇದನ್ನು ಹಾಕಿದ್ದೆ ಸ್ವಿಚ್ಚ, ಅದು ಕರೆಂಟ್ ಇರಲಿಲ್ಲ. ನಾನೇನು ಮಾಡೋಣ, ರಾತ್ರಿ ಹೋಗಿದ್ದು ಕರೆಂಟ್, ಕರೆಂಟ್ ಏನು ಬಂದೈತೆ ಹೊತ್ತು ದಿನ ತೆಗಿತ ನಾನಂತೂ ಕರೆಂಟ್ ನಾನು ಹಾಕ್ಬಿಟ್ಟಿದ್ದೆ, ಅದಾಗಿಲ್ಲ ನಾನೇನು ಮಾಡೋಣ. ನೀನು ನನ್ನ ಮೇಲೆ ಬೈದ್ರಿ ಅದೇನು ಪಿನ್ಚು
ಮುಚ್ಚಿದ್ದೋ ಇಲ್ವೋ ಸರಿಯಾಗಿ? ಕರೆಂಟ್ ಇತ್ತಲ್ಲ ಬಂದಾಗ, ಶಿರದಿಂದ ನಾನು ಬಂದ ನೋಡಿದಾಗ ಸರಿಯಾಗಿ ಹಾಕಿಲ್ಲ ಅನ್ಸುತ್ತೆ. ನೀನು ಈಗೇನು ಮಾಡೋದು? ಆ ಹುಡುಗ ಫೋನ್ ಮಾಡಿದ್ರೆ ಹೆಂಗೆ ಮಾಡುತ್ತಪ್ಪ? ಬಿಡಪ್ಪ, ಅಣ್ಣನೇ ಬರ್ತಾನೆ ಇಲ್ಲಿಗೇನೆ. ಅವ್ನು ಯಾವಾಗಲೂ ಇಲ್ಲಿಂದನೇ ತಾನೇ ಬರೋದು ಬಸ್ ಹತ್ಕೊಂಡು ಊರಿಗೆ. ಅವನಿಗೆಲ್ಲ ಗೊತ್ತಿರೋದು ಬರ್ತಾನ ಕಾಯಿರಿ. ಅದು ಯಾಕೆ ಹಂಗೆ ಆಗ್ತೀರ ನೀವಿಬ್ರು? ಬೆಂಗಳೂರಿಗೆ ಬಂದು ಗುದ್ದಾಡತ್ತಪ್ಪ ನಿಮ್ದು. ಹಾಯ್ ಡಿಯರ್, ಎಲ್ಲಿದ್ದೀರಾ ನೀವು? ನಾನು ಅವಾಗಿಂದ ಇಲ್ಲೇ ಬಸ್ ಸ್ಟ್ಯಾಂಡಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ, ಬೇಗ ಬನ್ನಿ. ಎಷ್ಟೊತ್ತು ಕಾಯೋದು ನಾನು? ತು, ನನಗಂತೂ ಬೇಜಾರಾಗುತ್ತಪ್ಪ, ನೀವು ಟೈಮಿಗೆ ಸರಿಯಾಗಿ ಬರೋದೇ ಇಲ್ಲ. ಏಪ್ಪ, ಅಲ್ಲಿ ಯಾವ್ದೋ ಒಕ್ಕೈ ನಿಂತಿರು, ಕೇಳ್ಕೊಂಬತ್ತೀನಿ. ನಮ್ಮ ಅಣ್ಣ ಏನೋ ಗೊತ್ತೇನ, ಯಾಕೆ ಬಂದಿತ್ತ ಫೋನ್ ಮಾಡ್ಕೊಡಕ್ಕೆ ಅಂತ ಹೇಳ್ತೀನಿ. ಹೆಂಗೂ ನನಗೆ ನಂಬರ್ ಗೊತ್ತಲ್ಲ, ಹೇಳ್ತೀನಿ ಅಣ್ಣಿಂದ ಮಾಡ್ಕೊಡ್ತೈತಿ. ಹ್ಞೂ, ಹೋಗ್ಪಪ್ಪ, ಕೇಳ ಒಕ್ಕೈನದಲ್ಲಿ ಹೇಳ್ತೈತಿ ಒಂದಿಟ್ಟು ಫೋನ್ ಮಾಡ್ಕೊಡಕ್ಕ. ನಮ್ಮ ಫೋನು ಸ್ವಿಚ್ ಆಫ್ ಆಗೈತೆ, ಚಾರ್ಜ್ ಇಲ್ಲ ಅಂತ ಹೇಳು. ಏಕಾ ಏಕಾ, ನಮ್ಮ ಅಣ್ಣಯ್ಯ ಇಲ್ಲ ಇದ್ದಾನೆ, ನಮ್ಮ ಅಣ್ಣ ನೋಡಕ್ ಬಂದಿದ್ದೀವಿ ನಾವು. ಈ ಫೋನ್ ಸ್ವಿಚ್ ಆಫ್ ಆಗೈತೆ, ಒಂದಿಟ್ಟು ಫೋನ್ ಮಾಡ್ಕೊಡ್ತೇನಕ್ಕ. ಹಲೋ, ಹೂ ಆರ್ ಯು? ಏನ್ ಬೇಕು ನಿಮ್ಗೆ? ಏನ್ ಈ ತರ ಕೇಳ್ತಾ ಇದ್ದೀರಲ್ಲ, ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ನಾನು ಯಾರತ್ರ ಫೋನಲ್ಲಿ ಮಾತಾಡ್ತಾರೆ ಕಾಣಿಸ್ತಾ ಇಲ್ವಾ ನಿಮ್ಗೆ? ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಮಾತಾಡ್ತೀನಿ. ಹಾ, ಈಗ ಹೇಳಿ, ಎಲ್ಲಿಂದ ಬಂದಿದ್ದೀರಾ? ನಿಮ್ಗೆ ಏನಾಗ್ಬೇಕಾಗಿತ್ತು ನನ್ನಿಂದ ಹೇಳಿ. ಯಾಕಾ ಯಾಕಾ, ನಮ್ದು ಫೋನ್ ಚಿತ್ರಪ್ಪ ಆಗೈತೆ ಕಣಕ. ಇಲ್ಲ, ನಮ್ಮ ಅಣ್ಣನ ನೋಡಕ್ ಬಂದಿದ್ವಿ, ಅದಕ್ಕೇನೆ ಅವ್ನ ಯೂಟ್ ಆದ್ರೆ ಬಂದಿಲ್ಲ, ಬರ್ತೀನಿ ಅಂತ ಹೇಳ್ದಾನು. ಅದಕ್ಕೆ ಒಂದು ಫೋನ್ ಮಾಡ್ಕೊಡ್ತೇನಕ್ಕ ನಿನ್ ಫೋನ್ನಾಗೆ. ನನ್ನ ನಂಬರ್ ಹೇಳ್ತೀನಿ, ನನಗೆ ಗೊತ್ತೆ ಚೆನ್ನಾಗಿ, ನಮ್ಮ ಅಣ್ಣ ನಂಬರ್ ಮಾಡ್ಕೊಡಕ್ಕೆ ಒಂದಿತಾ. ಏ, ನನಗೆ ಟೈಮ್ ಆಗುತ್ತೆ, ಹೋಗಪ್ಪ. ನಮಗೆ ಫೋನ್ ಮಾಡ್ಕೊಡೋಕ್ಕೆಲ್ಲ ಟೈಮ್ ಇಲ್ಲ, ನಾವು ಹಂಗೆಲ್ಲ ಬೇರೆಯವ್ರಿಗೆ ಕೊಡೋಲ್ಲ. ನನ್ನ ನಂಬರ್ ಗೊತ್ತಾ? ನಮ್ಮ ಹುಡ್ಬಿಗೆ ಗೊತ್ತಾದರೆ ಬೈತಾರೆ ಅವರು, ಯಾರ್ಯಾರಿಗೆ ಫೋನ್ ಕೊಡ್ತೀಯಲ್ಲ ಅಂತ. ಹೋಗಿ ಹೋಗಿ ಆ ಕಡೆ ಹೋಗಿ. ಏಪ್ಪ, ಅವಕ್ಕೆ ಮಾಡ್ಕೊಡಲ್ಲ ಅಂತೂ, ಎಲ್ಲ ಅರ್ಜೆಂಟ್ ಕೆಲಸ ಐತೆ, ಹೋಗ್ಬೇಕು ಅಂತ ಅದೇ ಹೊತ್ತು. ಏ ಬಿಡ್ಲ, ಒಂದ್ಸಣ ಕಾಯಣ, ನಿಮ್ಮ ಅಣ್ಣನೇ ಬರ್ತಾನೆ ಇಲ್ಲಿಗೇನೆ. ಇಲ್ಲೇ ಅವನು ಬಸ್ ಹತ್ತದು, ನಾನು ಹೋದ್ಸರಿ ಬಂದ ನೋಡಿದ್ನಲ್ಲ, ಇಲ್ಲೇ ಬರ್ತಾನೆ. ಇನ್ನು ಕೆಲಸ ಮುಗ್ದಿಲ್ವೇನ? ಏನ ಬರ್ತಾನೆ ಹೇಳು, ಒಂದ್ಸಣ ಕಾಯಣ. ಯಾಕಂಗೆ ಹಾಡ್ತೀರಿ ನೀವು? ಅಯ್ಯೋ, ಇನ್ನು ಹೇಳ್ಬೋದು ಕಾಯೋದು, ನನಗಂತೂ ನಿಂತ್ಕೊಂಬಕ್ ಆಗ್ತಿಲ್ಲ ಇಲ್ಲಿ, ತಲೆ ಎಲ್ಲ ವೈ ಕೇಳೋದಂಗೆ ಆಗ್ತೈತಿ ಆ ಬಸ್ನ ಬಂದಿದ್ಕೂ ಅದ್ಕೂ. ಯಪ್ಪ ಯಮ್ಮ, ಯಾವಾಗ ಬಂದ್ರಿ? ಹೇಳ್ತಕ್ಕದ್ ಬಂದು ಫೋನೇ ಮಾಡಲಿಲ್ಲ. ನಾನು ಯಾವ ಸರಿ ಫೋನ್ ಮಾಡಿದ್ವಿ, ಚಿಚ್ಚಾಪು ಚಿಚ್ಚಾಪು ಅಂತ ಬರ್ತೈತಲ್ಲ ಫೋನ್, ಏನು ಮಾಡ್ಕೊಂಡಿದ್ದೆ? ಚಾರ್ಜ್ ಹಾಕಿರ್ಲಿಲ್ಲ ಊರಾಗೆ? ಏ ಹಾಕಿದ್ದೆ ಕಣಪ್ಪ ನಾನು, ಕರೆಂಟ್ ಇರಲಿಲ್ಲ, ಏನು ಮಾಡೋಣ. ಆ ಕರೆಂಟ್ ಹೋಗಿ ಹಾಳಾದ ಕರೆಂಟು ಈ ಮೂರು ದಿವಸದಿಂದ ಯಾಕಣ ಬರೋದೇ ಇಲ್ಲ ನೆಟ್ಟಿಗೆ. ಒಂದ್ಸಲ ಬರುತ್ತೆ, ಒಂದ್ಸಲ ಹೋಗುತ್ತೆ, ಏನು ಮಾಡೋಣ? ಅದು ಸ್ವಿಚ್ ಆಫ್ ಆಗೈತೆ ಫೋನು. ಏನ ಇವ ಅಮ್ಮನ ಅವಸ್ಥೆ ನೋಡೋಕ್ಕಾಗ್ತಿರಲಿಲ್ಲ, ಬಸ್ನಾಗಂತೂ ತಲೆ ಎಲ್ಲ ವೈಕೊಂಡು ಹೋಗುತ್ತೆ ಅಂತ. ಆ ಊರ ಬಸ್ ಹತ್ತಿದಾಗ ತಲೆ ಕೆಳಕಿಕ್ಕಿದ್ದು, ಈ ಬೆಂಗಳೂರಿಗೆ ಇಳಿಯಾಟಕ್ಕೆ ತಲೆ ಎತ್ತಲಿಲ್ಲ, ತಲೆ ನೋವು ತಲೆ ಸುತ್ತು ಅಂತ ವಾಂತಿ ಬೇರೆ ಮಾಡ್ಕೊಂತು ಎರಡು ಮೂರು ಸರಿನ ವಾಯ್ಕೋ ವಾಯ್ಕೋ ಅಂತನ. ಯಾಕಮ್ಮ ವಾಂತಿ ಮಾಡ್ಕೊಂಡೆ? ಈಗ ಚೆನ್ನಾಗಿದ್ದಾನೆ, ಈಗೇನು ವಾಂತಿ ಬರ್ತಿಲ್ವಾ? ಬಾ ಮನೆಗೆ ಹೋಗಿ ಒಂದ್ಸಣ ಅವತ್ತು ನೀರು ಕುಡಿದು ಒಂದಿಟ್ಟು ಉಂದು ಮನೆ ಕೇಳ್ರಿ, ಸರಿಯಾಗುತ್ತೆ. ಹ್ಞೂ ಕಣಪ್ಪ, ನನಗೆ ಈ ದೂರ ಬರ ಹೋದ್ರೆ ಆಗಲ್ಲ, ವಾಂಚಿ ಬಂದ್ಬಿಡುತ್ತೆ, ಅದಕ್ಕೆ ನಾನು ಎಲ್ಲಿಗೂ ಹೋಗಲ್ಲ. ಬೆಂಗ್ಳೂರಿಗೂ ನಾನು ಬರ್ತಿರ್ಲಿಲ್ಲ, ಈಗ ಈ ಹುಡುಗ ಇತ್ತಲ್ಲ ಈ ಮಂಜ, ಬೆಂಗ್ಳೂರಿಗೆ ಹೋಗೋಣ ಕಣಮ್ಮ, ಬೆಂಗ್ಳೂರಿಗೆ ಹೋಗೋಣ, ಬೆಂಗ್ಳೂರು ನೋಡ್ಬೇಕು, ಬೆಂಗ್ಳೂರು ನೋಡ್ಬೇಕು ಅಂತ. ಅದಕ್ಕೆ ಅತ್ತ ಹೋಗಿ ನೋಡ್ಕೊಂಬರೋಣ, ನಿನ್ನ ನಾವು ಮಾತಾಡ್ಸ್ದಂಗೆ ಆಗುತ್ತೆ, ಸಣ್ಣ ದಿನ ಆತು ನೀನು ಬರಲಿಲ್ಲ ಊರ ಕಡೆಗೆ ಅಂತಾನೆ ಬಂದ್ಯಪ್ಪ ಎಲ್ಲಾನ. ಏನ ನಾನು ಬೆಂಗ್ಳೂರಿಗೆ ವಿಧಾನಸೌಧ, ಹೈಕೋರ್ಟು, ಕಬ್ಬನ್ ಪಾರ್ಕು, ಲಾಲ್ಬಾಗು, ಆಮೇಲೆ ಯಾವುದೋ ದೇವಸ್ಥಾನ, ಕೃಷ್ಣ ದೇವಸ್ಥಾನ ಐತಲ್ಲ, ಅದು ಎಲ್ಲಾನು ನೋಡ್ಬೇಕು. ಕರ್ಕೊಂಡು ಹೋಗ್ತೀಯ ನಾಳೆಕ್ಕೆ? ಹ್ಞೂ ಕಣೋ ಮರ, ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ನಿನ್ಗೆ ಇವನ್ನೆಲ್ಲ ತೋರಿಸ್ಬೇಕು ಅಂತ ಮೊದಲು ಕರ್ಕೊಂಬಾರಮ್ಮ, ನೋಡ್ಕೊಂಡು ಹೋಗಿರಂತೆ ಬೆಂಗ್ಳೂರಿಗೆ, ನೀವು ಎಂದೂ ಬಂದಿಲ್ಲ ಅಂತ ನಾನು ಹೇಳಿದ್ದು. ಹೆಂಗೋ ಒಂದ್ಸರಿ ಬಂದರೆ ನನ್ನಿಂದ ಅಂತ ನೀವು ಬೆಂಗ್ಳೂರನ್ನ ನೋಡ್ದಂಗೆ ಆಗುತ್ತೆ ಅಂತ ಫೋನ್ ಮಾಡಿ ಹೇಳಿದ್ದೆ ಅಪ್ಪಗೆ, ಕರ್ಕೊಂಬಾರಪ್ಪ ಅಮ್ಮಯ್ಯನೂ ಮಂಜುನೂ ಬೆಂಗ್ಳೂರಿಗೆ ಅಂತ ಹೇಳಿದ್ದೆ. ಸರಿಯೇ ನಡೀರಪ್ಪ, ಇಲ್ಲಿ ದಾರೆ ನಿಂತ್ಕೊಂಡು ಯಾಕೆ ಮಾತಾಡ್ತೀರ? ಮನೆಗೆ ಹೋಗಿ ಕುಕೊಂಡು ಒಂದ್ಸಣ ತರ ಅಮ್ಮ ಮನೆಗೆ ಮಾತಾಡೋಣ. ಇಲ್ಲಿ ನಿಂತ್ಕೊಂಡು ಯಾಕೆ ಮಾತಾಡ್ತೀರ ಸುಮ್ಮನೆ? ನಿಂತ್ಕೊಂಡು ನಿಂತ್ಕೊಂಡು ಕಾಲೆಲ್ಲ ನೋವು ಬಂದು ಆವಾಗಿಂದಾನೆ. ಸರಿ ಬರೀ ಹೋಗೋಣ, ಯಾವ್ದಾನ ಆಟ ತಡಕ್ತೀನಿ, ಆಟದಾಗ ಹೋಗೋಣ. ಸುಮ್ನೆ ಪಾಪ, ಆಟ ಬೇಡ ಪಾಠ ಬೇಡ, ನಡ್ಕೊಂಡೆ ಹೋಗೋಣ. ನಮ್ಗೇನೇನು ಕಾಲು ಜಿಮ್ನಾಗ ಇದಾವೆ, ನಡ್ಕೊಂಬತ್ತೀನಿ ನಡಿ. ಸುಮ್ನೆ ಆಟದಾರ ಅವ್ರು 200-300 ಕೇಳ್ತಾರೆ, ಅವ್ರಿಗೆ ಯಾಕೆ ಆಟಮ್ ಕೊಡ್ತು ಸುಮ್ನೆ? ಯಮೋ ಇಲ್ಲಿ ನಡ್ಕೊಂಡು ಹೋಗಕ್ಕಾಗಲ್ಲ, ಈ ಬಸ್ಸು ಆಟೋ ಕಾರು ಎಲ್ಲ ಬತ್ತಿರ್ತವೆ, ಸುಮ್ಮ ಬರೀ ಆಟದಾಗ ಹೋಗೋಣ. ನೀನು ಊರ ಮಾಡ್ದಂಗೆ ಮಾಡಬೇಡ, ಇಲ್ಲಿ ನಾನೆಲ್ಲ ಕೊಡ್ತೀನಿ, ಬಾ. ಹಳ್ಳಿ ಎಲ್ಲ ಬರೀ ಸುಮ್ಮನೆ ಆಟದಾಗ ಬಂದು ಹೋಗೋಣ. ಯಾವ್ದು ಆಟೋ ಬಂತು ಇವತ್ತು? ಉಂಡು ಮನೆ ಕೆಮ್ಮಿರಂತೆ ಮನೆಗೆ, ನಾಳೆಗೆ ಕರ್ಕೊಂಡು ಹೋಗ್ತೀನಿ ಬಸ್ನಾಗೆ. ಬಸ್ನಾಗ ಹೋದ್ರೆ ವಿಧಾನಸೌಧ, ಹೈಕೋರ್ಟು, ಲಾಲ್ಬಾಗು, ಕಬ್ಬನ್ ಪಾರ್ಕು, ಇಸ್ಕಾನ್ ಟೆಂಪಲ್ಲು ಎಲ್ಲ ನೋಡ್ಕೊಂಬರ ನಾಳೆಗೆ. ಹೌದಾ, ಬೆಳಗ್ಗೆ ಹೊತ್ತು ಮುಂಚೆ ಹೋಗಂತಣ್ಣ, ಹಂಗಾದ್ರೆ ಚೆನ್ನಾಗಿರುತ್ತೆ, ಸಣ್ಣ ಜನ ಇರೆಲ್ಲ ನೋಡ್ಬೋದು. ಹೈಕೋರ್ಟು, ಆಮೇಲೆ ವಿಧಾನಸೌಧ, ಲಾಲ್ಬಾಗು, ಕಬ್ಬನ್ ಪಾರ್ಕು ಎಲ್ಲ ತಕ್ಕ ಕರ್ಕೊಂಡು ಹೋಗು, ಯಾವುದು ಮಿಸ್ ಮಾಡಬೇಡ. ನಾಳೆ ನಾವು ಬೆಂಗ್ಳೂರು ನೋಡಕ್ ಹೋಗ್ತಾ ಇದೀವಿ, ಮೊದಲನೇ ಸರಿ ಬೆಂಗ್ಳೂರು ನೋಡ್ತಾ ಇದೀವಿ, ಮೊದಲನೇ ಸರಿ ಯಾರು ಬೆಂಗ್ಳೂರು ನೋಡದೆ ಇರೋರು? ನಮ್ ಜೊತೆ ನೀವು ಬರ್ತೀರಾ ಬೆಂಗ್ಳೂರು ಸುತ್ತಾರೆ ಯಾಕೆ?
ನಾವು ನಾಳೆಕ್ಕೆಲ್ಲ ಬೆಂಗಳೂರೆಲ್ಲ ನೋಡ್ಕೊಂಡು ಹೋಗಿ ಊರಕ್ಕೆ ಹೋಗಿ ನಮ್ಮ ಮನೆ ಅಕ್ಕಪಕ್ಕ ಇದಾರಲ್ಲ ಯಾರ್ಯಾರು ಬೆಂಗಳೂರು ನೋಡಿಲ್ವಾ ಅವ್ರಿಗೆಲ್ಲ ಹೇಳಿ ಹೊಟ್ಟೆ ಉರಿಸ್ಬೇಕು. ಅದನ್ನು ವಿಡಿಯೋ ಮಾಡ್ತೀವಿ, ನೀವು ಕಾಯ್ತಾ ಇರಿ ಆ ವಿಡಿಯೋಗೋಸ್ಕರ.